ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು ಇಷ್ಟು ದಿನ ಲ್ಯಾಂಡೆಲ್ಲ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ, ಕಳೆಗಳೆಲ್ಲ ಕ್ಲೀನ್ ಮಾಡಿ ಏನಾದರೂ ಬೆಳೆ ಮಾಡಬೇಕು ಅಂತಿದ್ದೆ. ಇದೇ ಬೆಡ್ಡಲ್ಲಿ ಬೆಳೆ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಒಂದು ವರ್ಷದಿಂದ ಒಂದೇ ಬೆಡ್ಡಲ್ಲಿ ಬೆಳೆ ಆಗಿರೋ ಕಾರಣ ಬೆಳೆ ಚೇಂಜ್ ಮಾಡಬೇಕು, ನೆಲನ ಉಳುಮೆ ಮಾಡಬೇಕು, ಗೊಬ್ಬರ ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದು ವಾದ ವಿವಾದಗಳನ್ನ ನಡೆಸಿ ನಮ್ಮ ಅಪ್ಪಾಜಿ ಅವ್ರ ಜೊತೆ ಒಂದು ಫೈನಲ್ಲಾಗಿ ಏನಾಯಿತು, ಇವಾಗ ಉಳುಮೆ ಮಾಡಿ ಗೊಬ್ಬರ ಹಾಕಿ ನಂತರ ಬೆಳೆ ಮಾಡಬೇಕು ಅನ್ನೋ ಒಂದು ಟಾಪಿಕ್ ಬಂತು ಸ್ನೇಹಿತರೆ. ಸೊ ಅದರ ಸಲುವಾಗಿ ಇವತ್ತೇನಪ್ಪ ಅಂತ ಹೇಳಿದ್ರೆ, ನೋಡ್ತಿರ್ಬೋದು ಚಿಕ್ಕ ಟ್ಯಾಕ್ಟ್ರಿ ತ ಕರೆಸಿದ್ದೀನಿ, ಸ್ವಲ್ಪ ತೇವಾಂಶ ಇದೆ ನೆಲ, ಇನ್ನು ಆರದೇ ಇರೋ ಕಾರಣಕ್ಕೆ ಸ್ವಲ್ಪ ಚಿಕ್ಕ ಟ್ಯಾಕ್ಟ್ರಿ ಕರೆಸಿ ಇವತ್ತು ಏನಿದೆ ಒಂದು ರೋಟೋವೇಷನ್ನು ಮಾಡಿಸ್ತಿದ್ದೀನಿ ಸ್ನೇಹಿತರೆ. ಈ ಯಾಕಂತೇಳಿದ್ರೆ, ಈಗ ನೆಕ್ಸ್ಟು ಬೆಳೆ ಏನಪ್ಪ ಅಂತ ಹೇಳಿದ್ರೆ, ಅದೇ ಹೇಳಿದ್ನಲ್ಲ ವಾದ ವಿವಾದಗಳೆಲ್ಲ ಆದಮೇಲೆ ಇವಾಗ ನೆಕ್ಸ್ಟ್ ಬೆಳೆ ಬಂದು ಪ್ಲಾನಿಂಗ್ ಆಗಿರೋದು ಕ್ಯಾರೆಟ್ಗೆ. ಸೊ ಕ್ಯಾರೆಟ್ಗೆ ಈ ರೀತಿ ಬೆಡ್ಡೆಲ್ಲ ಇರಬಾರ್ದಲ್ವಾ, ಸ್ವಲ್ಪ ಲೆವೆಲ್ ಬರಬೇಕು, ಆಮೇಲೆ ಬೇಕಾದರೆ ಬೆಡ್ ಕಟ್ಟೋಣ ಅಂತ. ಸೊ ಇವಾಗ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀರಿ, ಬೆಡ್ನ ಲೆವೆಲ್ ಮಾಡಿ ಫಸ್ಟು, ಅದಾದ ನಂತರ ಗೊಬ್ಬರ ಹೊಡೆದು ನೆಕ್ಸ್ಟು ಒಂದು ಸ್ವಲ್ಪ ಐದು ನೇಗಿಲು ಅದು ಹಾಕಿ ಉಳುಮೆ ಮಾಡಿಸೋಣ ಅಂತ ಒಂದು ಪ್ಲಾನಿಂಗಲ್ಲಿದ್ದೀನಿ. ಸೊ ಚಿಕ್ಕ ಟ್ಯಾಕ್ಟ್ರಿ ಕರೆಸಿರೋ ಕಾರಣ ಏನಪ್ಪ ಅಂತೇಳಿದ್ರೆ, ಅದೇ ಸ್ವಲ್ಪ ತೇವಾಂಶ ಇನ್ನೂ ಆರಲಿಲ್ಲ ನೆಲದಲ್ಲಿ, ಒಳಗಡೆ ಹಾಗೇ ಇದೆ ತೇವಾಂಶ. ಅದ್ರ ಕಾರಣ ಇವಾಗ ಚಿಕ್ಕ ಟ್ಯಾಕ್ಟ್ರಿಲಿ ಮಾಡಿಸ್ತಾ ಇದ್ದೀನಿ. ಇವಾಗ ಇನ್ನು ಟ್ಯಾಕ್ಟ್ರಿ ನೋಡೋದಾದರೆ ಇದು ಮಹೇಂದ್ರ ಅವ್ರದ್ದು, ತುಂಬಾ ಸೈಲೆಂಟಾಗಿ ಓಡ್ತಾ ಇದೆ, ಜಾಸ್ತಿ ನಾಯ್ಸ್ ಏನಿಲ್ಲ. ಐ ಥಿಂಕ್ ಇದು 30 HP ಇರ್ಬೋದೇನೋ ಸ್ನೇಹಿತರೆ. ಇನ್ನು ಗಾಡಿ ಅದು ನಂಬರ್ ಎಲ್ಲ ನನಗೂ ಗೊತ್ತಿಲ್ಲ, ಮಹೇಂದ್ರ G03 ಅಂತಿದೆ. ಸೊ ಫೋರ್ ವೀಲ್ ಡ್ರೈವ್ ಗಾಡಿ, ತುಂಬಾ ಸ್ಮೂತಾಗಿ ಚೆನ್ನಾಗಿ ಓಡ್ತಾ ಇದೆ. ಸೊ ಇದ್ರ ಪರ್ಫಾರ್ಮೆನ್ಸು ಮೇ ಬಿ ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇದರಲ್ಲಿ ಐದನೇಗಳು ಏನಾದರೂ ಇದ್ದರೆ ಹಾಕ್ಸಿದ್ರೆ ಒಂದು ಸ್ವಲ್ಪ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟು ದಮ್ ಇದೆ ಏನು ಅನ್ನೋದು. ಸೊ ಲ್ಯಾಂಡ್ ಬಂದು ಈಗ ಕ್ಯಾರೆಟ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇವಾಗ ಏನಪ್ಪ ಅಂತ ಹೇಳಿದ್ರೆ, ಇದು ಬೆಡ್ ಲೆವೆಲ್ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟು ಗೊಬ್ಬರ ಎಲ್ಲ ರೆಡಿಯಾಗಿದೆ, ಗೊಬ್ಬರ ಎಲ್ಲ ಅದನ್ನೆಲ್ಲ ಎತ್ಕೊಂಬಂದು ಇನ್ನು ಎರಚಿ ಅದಾದ ನಂತರ ಐದನೇಗ್ಲು ಹಾಕಿ ಸ್ವಲ್ಪ 2 ಸಾಲು ಇದು ಮಾಡಿ ಉಳುಮೆ ಮಾಡಿ ಅದಾದ ನಂತರ ಇನ್ನೇನಪ್ಪ ಅದಾದ ನಂತರ ಒಂದು 2 ಸಾಲು ಕಲ್ಟಿವೇಟ್ರ್ ಹಾಕಬೇಕು. ಕಲ್ಟಿವೇಟ್ರ್ ಹಾಕಿದ್ಮೇಲೆ ಎಂಟೆ ಏನಾದರೂ ಇತ್ತಂದರೆ ರೋಟೋವೇಷನ್ ಮಾಡಿಸೋದು, ಎಂಟೆ ಏನೂ ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ಲಾಗಿ ಅದೇ ಹಲ್ವೆನಲ್ಲಿ ಲೆವೆಲ್ ಮಾಡಿ ಎತ್ತುಗಳಲ್ಲಿ ಲೆವೆಲ್ ಮಾಡಿ ಅದಾದ ನಂತರ ಬೀಜ ಎರಚಿ ಮತ್ತು ಅದರಲ್ಲಿ ಬೀಜ ಮುಳುಗಿಸಿ ಇನ್ನು ಬೆಳೆ ರೆಡಿ ಮಾಡೋದಷ್ಟೇ ಸ್ನೇಹಿತರೆ. ಸೊ ಇವತ್ತು ಅದೇ ನಿಮಗೆ ಮಾಹಿತಿ, ಈ ರೀತಿ ಬೆಳೆ ಮಾಡ್ತಾ ಇದ್ದೀನಿ ಅಂತ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ. ಇನ್ನು ಗೊಬ್ಬರ ನೋಡೋದಾದರೆ ಬನ್ನಿ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಲಾಟ್ ಮಾಡಿ ರೆಡಿಯಾಗಿಟ್ಟಿದ್ದೀನಿ. ಇನ್ನು ಈ ಗೊಬ್ಬರದಲ್ಲಿ ಏನೇನಪ್ಪ ಮಿಕ್ಸ್ ಆಗಿದೆ ಅಂತೇಳಿದ್ರೆ, ಸಗಣಿ ಗೊಬ್ಬರ, ಅದಾದ ನಂತರ ಹೊಸದಾಗಿರೋ ಅಂಥ ಕೆಂಪು ಮಣ್ಣು, ಕೆಬ್ಬೆ ಮಣ್ಣು ಅಂತೀರಿ ಏನಂತೀರಿ ಅದು ಕೆಂಪು ಮಣ್ಣು, ಅದಾದ ನಂತರ ಸಗಣಿ ಗೊಬ್ಬರ ಜೊತೆಗೆ ಇನ್ನೇನಪ್ಪ ಅಂತೇಳಿದ್ರೆ ಒಟ್ಟು ಗೊಬ್ಬರ. ನೆಲ ಒಂದು ಸ್ವಲ್ಪ ಫಲವತ್ತತೆ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಈ ಏನಿದು ನೆಲ್ಲೊಟ್ಟು, ನೆಲ್ಲೊಟ್ಟು ಅಂತಾರೆ ಭತ್ತದ ಒಟ್ಟು, ಇದು ಕೊಳಿಗೆ ಹಾಕಿರ್ತಾರಲ್ಲ ಅಡಿಯಲ್ಲಿ ಆ ಗೊಬ್ಬರ, ಇದು ಮೂರು ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಏನಪ್ಪ ಅಂತೇಳಿದ್ರೆ ಟ್ರೈಕೋಡರ್ಮಾ ಸೂಡೋಮಾನಸ್ ಅನ್ನೋ ಅದೇ ಜೀವಾಣುಗಳು ಮಿಕ್ಸ್ ಮಾಡಿ ಎಲ್ಲ ರೆಡಿಯಾಗಿದೆ. ಈಗ ಉಳುಮೆ ಆದ ತಕ್ಷಣ, ಇದು ರೋಟೋವೇಷನ್ ಆದ ತಕ್ಷಣ ಇದನ್ನು ಎತ್ತಿ ಭೂಮಿಗೆ ಕೊಟ್ಟು ನಂತರ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳೆ ಮಾಡೋ ಅಂತ ಬೆಳೆ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಟೊಮೊಟೊ ಮಾಡ್ರಿ ಅಂತ ಕೆಲವೊಬ್ರು ಹೇಳಿದ್ರು, ಕೆಲವೊಬ್ಬರು ಸೇವಂತಿಗೆ ಮಾಡಿ ಅಂದರು, ನೋಡೋಣ. ಕ್ಯಾರೆಟು ಬೆಳೆದು ತುಂಬ ದಿನ ಆಯಿತು, ಕ್ಯಾರೆಟ್ ಒಂಥರ ನಮಗೆ ತವ್ರ ಮನೆ ಇದ್ದಂಗೆ, ಹುಟ್ಟಿದ ಮನೆ, ಅದಕ್ಕೆ ಕ್ಯಾರೆಟ್ ಮಾಡೋಣ ಅಂತ ತುಂಬ ದಿನದಿಂದ ಮಾಡಲಿಕ್ಕೆ ಆಗಲಿಲ್ಲ, ಅದ್ರ ಸಲುವಾಗಿ ಇವಾಗ ಕ್ಯಾರೆಟ್ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಸೋ ಇವಾಗ ಇನ್ನೇನಪ್ಪ ಮಾಹಿತಿ ಇದರಲ್ಲಿ, ಇನ್ನೇನಿಲ್ಲ ಮಾಹಿತಿ ಅಂತ ಕೊಡುವಂಥದ್ದು ಇವತ್ತಷ್ಟೇ, ಅದೇ ಉಳುಮೆ ಮಾಡಿಸ್ತಾ ಇದು ರೋಟೋವೇಷನ್ ಮಾಡಿಸ್ತಾ ಇದ್ದೀನಿ, ನೋಡೋಣ. ಇದೆಲ್ಲ ಆದಮೇಲೆ
ಬೆಳೆ ಹಾಕಿದ್ಮೇಲೆ ಹಂತಂತವಾಗಿ ಮಾಹಿತಿ ಕೊಡ್ತಾ ಹೋಗೋಣ. ಯಾವುದೋ ಒಂದು ಕಂಟೆಂಟು ನಿಮಗೆ ಆಗ್ತಾ ಇರಬೇಕು ಸ್ನೇಹಿತರೆ, ಇಲ್ಲ ಅಂತೇಳಿದ್ರೆ ನೀವು ನನ್ನ ಮರ್ತೋಗ್ತೀರ. ಮರ್ತೋದ್ರೆ ನಾನು ಮಾಡಿರೋ ಚಾನಲ್ಲೇ ವ್ಯರ್ಥ ಆಗೋಗುತ್ತೆ, ಆಮೇಲೆ ಸಬ್ಸ್ಕ್ರೈಬರ್ಸ್ ಗೈನ್ ಆಗಲ್ಲ. ಎಷ್ಟು ಇನ್ಫಾರ್ಮೇಷನ್ ಕೊಟ್ರೇನೋ, ಜೆನ್ಯೂನ್ ಆಗಿ ಕೊಟ್ರೇನೋ, ಯಾರು ಅಷ್ಟೊಂದಾಗಿ ನಮ್ಮ ವಿಡಿಯೋಗಳು ಓಡ್ತಾ ಇಲ್ಲ, ಯಾಕಂತ ನನಗೂ ಗೊತ್ತಿಲ್ಲ ಸ್ನೇಹಿತರೆ. ಸೊ ಅಂಥ ಇಂಥ ವಿಡಿಯೋಗಳಿಗೆಲ್ಲ ತುಂಬಾ ಲೈಕ್ಸು ಶೇರ್ಸು ಬರುತ್ತೆ. ನಮ್ಮದು ವ್ಯವಸಾಯ ಥರ ಇದಕ್ಕೆಲ್ಲ ಯಾವುದೇ ರೀತಿಯಾದ ಪ್ರೋತ್ಸಾಹ ಸಿಗ್ತಿಲ್ಲ ನನಗೆ ಅಂದ್ಕೊಂಡಿದ್ದ ಮಟ್ಟಕ್ಕೆ. ಸೊ ಒಂದು ಸ್ವಲ್ಪ ನಮ್ಮ ಚಾನಲ್ನ ಬೆಳೆಸಿ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಒಂದು ಪುಟ್ಟದಾದ ಮಾಹಿತಿ. ಧನ್ಯವಾದಗಳು, ಶುಭ ದಿನ, ಟೇಕ್ ಕೇರ್, ಬಾಯ್ ಬಾಯ್.